ನಾವು ಕುಶಾಲನಗರದ ದೇವಾಲಯಗಳ ಒಕ್ಕೂಟದ ಅಧ್ಯಕ್ಷ ದಿನೇಶ್ ಅಂತ. ಸರ್ಚ್ ಕುರಿತು ಮೀಡಿಯಾ ಬಗ್ಗೆ ನಾನು ಕೇಳಿದ್ದೆ ಅಷ್ಟೇ. ನಾನು ಯಾರೋ ನನ್ನ ಫ್ರೆಂಡ್ ಆ್ಯಪಲ್ಲಿ ಒಂದ್ಸಲ ನೋಡಿದ್ದೆ ನಾನು. ನಿಜವಾಗ್ಲೂ ಇದು ಇಡೀ ಕೊಡಗು ಜಿಲ್ಲೆಯ ಒಂದು ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳಬೇಕು ನಾವು. ಪ್ರತಿ ಒಂದು ಮಾಹಿತಿನೂ ಇದರಲ್ಲಿ ಸಿಗ್ತಾ ಇರೋದು, ಎಲ್ಲರಿಗೂ ಬೆರಳ ತುದಿಯಲ್ಲ ಸಿಗುತ್ತೆ. ಯಾರ್ಯಾರು ಸ್ಮಾರ್ಟ್ ಫೋನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅವ್ರು ಡೌನ್ಲೋಡ್ ಮಾಡಿ ನೋಡ್ತಾ ಇರ್ಬೋದು. ನಿಜವಾಗ್ಲೂ ಇದೊಂದು ಒಳ್ಳೆ ಬೆಳವಣಿಗೆ. ತುಂಬ ದೂರದಲ್ಲಿ ಇರ್ತಾರೆ, ಹೊಳೆದಲ್ಲಿ ಎಲ್ಲೋ ಇರ್ತಾರೆ, ಅವ್ರಿಗೆಲ್ಲ ಒಂದು ಫಿಂಗರ್ ಟಚ್ಚಲ್ಲಿ ಹೊರಗಲ್ಲಿ ಏನಾಯ್ತಾ ಉಂಟು, ನಮ್ಮೂರಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಅವಕಾಶ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದನ್ನು ಬ್ಯೂಟಿಫುಲ್ ಅಡ್ವರ್ಟೈಸಿಂಗ್ ಮೀಡಿಯಾ ಆಯಿತು. ಸೊ ನವ ಡೇಸ್ ನೋ ಬಡೇಸ್ ಗೋಯಿಂಗ್ ಫಾರ್ ವಿನಿಂಗ್ ದಿಸ್ ಟಿವಿ ಆ್ಯಂಡ್ ಆಲ್ ಕಾಂಪ್ಲೀಟ್ ಎವ್ರಿಬಡಿ ಆನ್ ದ ಸ್ಮಾರ್ಟ್ ಫೋನಲ್ಲೇ ಇರ್ತಾರೆ ಪ್ರತಿಯೊಬ್ಬರು. ಆ ಸ್ಮಾರ್ಟ್ ಫೋನಲ್ಲಿ ಇದ್ದವ್ರು ಎಲ್ರಿಗೂ ಎಲ್ಲವೂ ಗೂಗಲ್ಗೆ ಹೋಗಿ ಸರ್ಚ್ ಮೂಲಕ ಅಂತ ಕೊಟ್ಟರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಇಡೀ ಕೊಡಗಲ್ಲಿ ಏನೇನು ನಡೀತಾ ಉಂಟು, ಕೊಡಗಲ್ಲಿ ಏನೇನು ಚೇಂಜಸ್ ಆಗಿದೆ ಅದೆಲ್ಲವನ್ನು ನೋಡ್ತಾ ಇರ್ಬೋದು. ಯಾಕಂದರೆ ಕೊಡಗಿನ ಒಂದು ಟೂರಿಸಮಲ್ಲಿ ಒಂದು ಕೇಕ್ ಇದ್ದಾಗೆ ಸೌತ್ ಇಂಡಿಯಾದಲ್ಲಿ ಕೊಡಗು ಅನ್ನೋದು ಒಂದು ಟೂರಿಸಮಲ್ಲಿ ಭಾಳ ಮುಂದೆ ಬರ್ತಾ ಇರೋದು. ಆ ಜಾಗದಲ್ಲಿ ಏನೇನು ನೋಡ್ಬೋದು, ಏನೇನು ನಡೀತಾ ಇದೆ, ಏನೇನು ಇಷ್ಟ ಇದೆ, ಮತ್ತು ಕೊಡಗಿಂದ ಹೊರಗಡೆ ಹೋದವರಿಗೆ ಎಸ್ಪೆಷಲಿ ಹೊರಗಡೆ ಹೋದವರಿಗೆ ಭಾಳ ಅನುಕೂಲ ಇದೆ. ಅವ್ರು ಲೈವ್ ನೋಡ್ಬೋದು, ಅವ್ರು ಅಪ್ಲೋಡ್ ಆದ ತಕ್ಷಣ ನೋಡ್ತಾ ಇರ್ಬೋದು. ಇದೊಂದು ನಿಜವಾಗಿ ಒಳ್ಳೆ ಕೆಲಸ ಅಂತ ಇರುತ್ತೆ. ಇದರಿಂದ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವನ್ನು ಇಡೀ ಪ್ರಪಂಚದ 100 ಲಕ್ಷ ವ್ಯೂವರ್ಸ್ಗಂತೂ ತಲುಪುತ್ತೆ. ಯಾರು ಎಲ್ಲ ಅಪ್ಡೇಟ್ ಮಾಡ್ತಾರೆ, ಒಂದು ಒಂದ್ಸಲ ಅಭ್ಯಾಸ ಆದರೆ ಯಾವುದೇ ಆ್ಯಪ್ ಆದರೂ ಒಂದ್ಸಲ ಓಪನ್ ಮಾಡಿ ನೋಡಬೇಕು ಅಂತ. ಸರ್, ಒಂದು ಎಸ್ಪೆಷಲಿ ಯಂಗ್ ಜನ್ರೇಷನ್ಗಂತೂ ಇದು ಸರ್ಚ್ ಕೂರ್ಗ್ ಮೀಡಿಯಾ ಒಂದು ಆನ್ಲೈನ್ ಮೀಡಿಯಾ. ಆನ್ಲೈನ್ ಮೀಡಿಯಾ ಭಾಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ. ಇಡೀ ಕೊಡಗಿನ ಪ್ರತಿ ಒಂದು ಇನ್ಫಾರ್ಮೇಷನ್, ಪ್ರತಿ ಒಂದು ಅವತ್ತವತ್ತು ನಡೀತಾ ಇರುವಂಥ ಇನ್ಫಾರ್ಮೇಷನ್ಸು, ಈಗಾಗಲೇ ಆಗಿರುವಂಥದ್ದು, ಇವೆಲ್ಲವನ್ನು ಆನ್ಲೈನಲ್ಲಿ ವಿತರಿಸೋ ಮುಖಾಂತರ ಪ್ರತಿಯೊಂದು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂಥ ಜನಗಳಿಗೆ ತಲುಪಿಸುವಂಥ ಒಂದು ಕೆಲಸ ಆಗ್ತಾಯಿದೆ ಅದು. ಈ ಸಚ್ಕೂರ್ ಮೀಡಿಯಾದವರು ಇವತ್ತು ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಒಂದು ಡಾಕ್ಯುಮೆಂಟ್ರಿ ಮಾಡಿ ಇಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಬಂದಿದ್ದಾರೆ. ನಿಜವಾಗಲೂ ಇದು ನಮಗೆ ಸಂತೋಷದ ವಿಚಾರ. ಸರ್ಕೂರ್ ಮೀಡಿಯಾ ಆದ ಈಗಾಗಲೇ ಅವ್ರು ಹೇಳೋ ಪ್ರಕಾರ 3 ಲಕ್ಷ ವ್ಯೂವರ್ಸ್ ಇದ್ದಾರೆ, ಅದು ಇನ್ನೂ 6 ಲಕ್ಷ ವ್ಯೂವರ್ಸ್ ಆಗಲಿ. ಪ್ರತಿಯೊಬ್ಬರಿಗೂ ಕೊಡಗಿನ ಬಗ್ಗೆ ಹೆಮ್ಮೆ ಎನಿಸುವಂಥ ವಿಚಾರಗಳು ಆ ಮೀಡಿಯಾದಲ್ಲಿ ಬರಲಿ. ಯಾವುದೇ ರೀತಿಯ ಒಂದು ಗಾಸಿಪ್ಗಳಂಥ ಅಥವಾ ಬೇರೆ ಏನಾದರೂ ಕಾಂಟ್ರವರ್ಸಿ ವಿಚಾರಗಳು ಯಾವುದು ಬರದಂತೆ ಸ್ವಚ್ಛವಾಗಿ ಆ ಮೀಡಿಯಾ ನಮ್ಮ ಕೊಡಗಿನ ಜನತೆಯ ಹಿರಿಮೆಯನ್ನು ಎತ್ತಿಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಾಳೆ ನಡೀತಾ ಇರುವಂಥ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಅಚ್ಚುಕಟ್ಟಾಗಿ ಅದರಲ್ಲಿ ಒಂದು ಎಡಿಟ್ ಮಾಡಿ ಇದರಲ್ಲಿ ಬಿತ್ತರಿಸುವಂಥ ಒಂದು ಕೆಲಸ ಆಗಬೇಕು. ಅದನ್ನು ತಾವು ಭಾಳ ಶ್ರದ್ಧೆಯಿಂದ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಕಲ್ಯಾಣ ಉತ್ಸವಕ್ಕೆ ಆ 3 ಲಕ್ಷ ನಾವೀಗೇನು 12,000 ಜನ ಇಲ್ಲಿ ಬರ್ತಾರೆ ಇನ್ನು ನೋಡಲಿಕ್ಕೆ ಅಂತ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದ್ರ ಜೊತೆಗೆ ಈ 3 ಲಕ್ಷ ಜನನೂ ಇವ್ ಮಾಡಿ ನೋಡಿ ಅವರು ಈ ಒಂದು ತಿಮ್ಮಪ್ಪನ ಒಂದು ಕೃಪೆಗೆ ಪಾತ್ರ ಆಗಲಿ ಅಂತ ಹೇಳಲಿಕ್ಕೆ. ಸ್ನೇಹಿತರೆ ನೋಡಿ, ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ನಾಳೆ ಏನು ನಡೀತಕ್ಕಂಥ ವಿಜೃಂಭಣೆಯಿಂದ ಮಾಡ್ತಿರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ತೆರೆ ಹಿಂದೆ ಅಂದರೆ ಈ ಸ್ಟೇಜ್ ಅರೇಂಜ್ಮೆಂಟ್ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆಗಳಿಗೂ ಒಂದು ಕಮಿಟಿ ಅಂತ ರಚನೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಕುಶಾಲನಗರದ ನಾಗರಿಕರು ಪ್ರತಿಯೊಬ್ಬರೂ ಕೂಡ ಇವರಿಗೆ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಒಂದು ಕಲ್ಯಾಣೋತ್ಸವಕ್ಕೆ ಪ್ರತಿಯೊಬ್ಬರು ಶ್ರಮನೂ ಇದೆ ಅಂತ ಅವರು ಬಹಳ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಹೇಳ್ತಾ ಇದ್ದಾರೆ. ಅದೇ ಈಗ ನಮ್ಮಲ್ಲಿ ಮುಂದೆ ಇರುವಂಥ ಚಾಲೆಂಜ್ ಇರೋದು ಇಲ್ಲಿ 2 ವಿಚಾರದಲ್ಲಿ. ಮೊದಲನೇದು ತಿರುಪತಿ ಪ್ರಸಾದ ವಿತರಣೆ ಹಾಗೂ ಅನ್ನಪ್ರಸಾದ ವಿತರಣೆ. ಇದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಹೆಚ್ಚಿನ ಒಂದು ಮುತುವರ್ತಿನ ವಹಿಸ್ತಾ ಇದ್ದೀವಿ. ಯಾಕೆಂದರೆ ಈ ಒಂದು ಸಂಜೆ ನಡೀತಾ ಇರೋ ಒಂದು ಕಾರ್ಯಕ್ರಮ ಇದೆ, ಸಂಜೆ ನಡೀತಾ ಇರೋ ಕಾರ್ಯಕ್ರಮ. ಆದ್ದರಿಂದ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರೂ ಮನೆಗೆ ಹೋಗೋ ಧಾವಂತದಲ್ಲಿ ಇರ್ತಾರೆ ಎಲ್ಲರೂ. ಹಾಗಾಗಿ ಅವ್ರು ಯಾರೂ ಪ್ರಸಾದ ಮತ್ತು ಅನ್ನಪ್ರಸಾದ ತಗೊಳ್ಳದೆ ಹೋಗಬಾರದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವು ಮೊದಲೇ ಒಂದು ಸ್ಕೆಚ್ ಮಾಡಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಅದ್ರ ಪ್ರಕಾರದಲ್ಲೇ ನಡೀಬೇಕು ಅನ್ನೋ ಒಂದು ಇಚ್ಛೆ. ನಾಳೆ ಸಂಪೂರ್ಣವಾಗಿ ನಿಮ್ಮದು 4 ಗಂಟೆಗೆ ಸಂಪೂರ್ಣ ಚಿತ್ರಣಲ್ಲಿರುತ್ತೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಹೆಣ್ಮಕ್ಳಿಗೆ ಎಲ್ರಿಗೂ ಮುಂದೆ ಒಂದು 3-4 ಸಾವಿರ ಜನ ಮ್ಯಾಟ್ ಹಾಕಿದ್ದೀವಿ ಕೂತ್ಕೊಳ್ಳಿಕ್ಕೆ. ಅದ್ರ ಹಿಂದೆ ಒಂದು 6-3 ಸಾವಿರ ಚೇರ್ ಹಾಕ್ತಾ ಇದ್ದೀವಿ, ಚೇರ್ ಹಾಕ್ತಿದ್ವಿ ಕೂತ್ಕೊಳ್ಳಿಕ್ಕೆ. ಅದ ನಂತರದಲ್ಲಿ ಏನಾದರೂ ತುಂಬ ಇನ್ನೂ ಹೆಚ್ಚು ಜನ ಬಂದು ಬರುವಾಗ ಎಲ್ಲರೂ ಹಿಂದೆ ನಿಂತು ಅಲ್ಲಿ ಪೂಜಾ ವಿಧಿಗಳನ್ನು ಕಾಣಲಿ ಅಂತ LED ವಾಲ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ. LED ವಾಲ್ಗಳ ವ್ಯವಸ್ಥೆ ಮಾಡಿದ್ವಿ. ಪ್ರತಿಯೊಂದು ಪೂಜೆನೂ ಅವರು TVಲ್ಲಿ ನೋಡ್ಬೋದು, LED ವಾಲಲ್ಲಿ ನೋಡ್ಬೋದು. ಪ್ರಸಾದ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ ಅಂತ ಗೊತ್ತಾಗಿದೆ. ಅನಾಹುತಗಳು ಏನಾದರೂ ಒಂದು ಫೈರ್ ಇಂಜಿನ್ ಒಂದು ಇರುತ್ತೆ ಅಂತ ಗೊತ್ತಾಗಿದೆ. ಒಂದು ಆಂಬ್ಯುಲೆನ್ಸು ಮತ್ತು ಪೊಲೀಸು ಮತ್ತು ಪಾರ್ಕಿಂಗ್ ವ್ಯವಸ್ಥೆಗೆ ನೀವು ಸೆಕ್ಯೂರಿಟಿ ಏಜೆನ್ಸಿ ಅಲರ್ಟ್ ಮಾಡಿದ್ರೆ ಅಂತ ಗೊತ್ತಾಗಿದೆ ವಿಚಾರ.
ಹೇಗೆ ಸರ್ ಇಷ್ಟೊಂದು ಅಚ್ಚುಕಟ್ಟಾಗಿ ನಿಮಗೆ ಪ್ಲಾನ್ ಮಾಡಬೇಕು ಅಂತ ಯಾವ ಥರ ಪೂರ್ವ ತಯಾರಿ ಮಾಡಿಕೊಡಿದ್ರಿ ಸರ್? ನೀವು ಪೂರ್ವ ತಯಾರಿಗೆ ಅಂದರೆ ನಮಗಿರುವಂಥ ಅನುಭವ, ನಾವು ಈಗಾಗಲೇ 10 ವರ್ಷದಿಂದ ಜಾತ್ರೆಯಲ್ಲಿ ಅನ್ನಸಂತರ್ಪಣೆ ಸ್ಟಾರ್ಟ್ ಮಾಡಿದ್ವಿ. ಆ ಜಾತ್ರೆಯಲ್ಲಿ 12,000-15,000 ಜನ ಭಾಗವಹಿಸ್ತಾರೆ. ಪ್ರತಿಯೊಬ್ಬರಿಗೂ ನಾವು ಅನ್ನಸಂತರ್ಪಣೆ ಮಾಡ್ತೀವಿ. ಅಲ್ಲಿ ಆದಂಥ ಅನುಭವ, ಪಬ್ಲಿಕ್ಕಲ್ಲಿ ಇಲ್ಲಿ ಬರುವಂಥ ಸಾರ್ವಜನಿಕರು ಬರುವಂಥ ಒಂದು ಯಾವ ಮನಸ್ಥಿತಿಯಲ್ಲಿ ಬರ್ತಾರೆ, ಹೇಗೆ ಅವರು ಮೂವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗಿರೋ ಅನುಭವವನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಈ ಒಂದು ಈ ಸಮಾರಂಭಕ್ಕೆ ನಿಮಗೆ ಮುಖ್ಯವಾಗಿ ಯಾರಾದರೂ ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ? ಇಲ್ಲಿ ನಮ್ಮ ಕುಶಾಲನಗರದ ಎಲ್ಲ ಸ್ನೇಹಿತರು, ದೇವಸ್ಥಾನ ಒಕ್ಕೂಟದ ದೇವಸ್ಥಾನಗಳ ಎಲ್ಲ ಪದಾಧಿಕಾರಿಗಳು, ಸಾರ್ವಜನಿಕರು, ಯಾರನ್ನ ಕೇಳಿದ್ರು ಇಲ್ಲ ಅನ್ನಲ್ಲ, ಎಲ್ಲ ಒಂದು ದೇವರ ಭಾಗ್ಯ ಅದು. ನಮ್ಮ ಒಂದು ನನ್ನ ದೇವಸ್ಥಾನ ಒಕ್ಕೂಟದ ಅಧ್ಯಕ್ಷನ್ ಮಾಡಿದ್ದಾರೆ, ಅದು ಒಂದು ಭಾಗ್ಯ ನನಗೆ. ಕೆಲಸ ಮಾಡೋದು ಅವರೇ ಇನ್ಸ್ಪಿರೇಷನ್, ಅವರೇ ನನಗೆ ಹುರುಪು. ಅವರ ಉತ್ಸಾಹ, ಜನಗಳಿಂದ ಬರುವಂಥ ಉತ್ಸಾಹವನ್ನೇ ನಮಗೆ. ನನಗೆ ಯಾರೂ ಒಬ್ಬರು ನೆಗೆಟಿವ್ ಆಗಿ ಯಾರೂ ಏನು ಹೇಳೋದಿಲ್ಲ. ಈಗ ಮಾಡಬೇಕು ಅಂತಂದಾಗ ಆಯಿತು ನಡೀರಿ ಮಾಡೋಣ ಅಂತ ಒಂದು ಉತ್ಸಾಹ ಹುರುಪು ತುಂಬುತ್ತಾರೆ. ಅದೇ ನಮ್ಮಲ್ಲಿ ಇವತ್ತು ಕಾರ್ಯ ಮಾಡಲಿಕ್ಕೆ ಆಗಿ ಇಷ್ಟೊಂದು ಕಾರ್ಯಗತಗೊಳಿಸಲಿಕ್ಕೆ ನನಗೆ ಸಾಧ್ಯವಾಗ್ತದೆ. ಭಾಳ ಧನ್ಯವಾದಗಳು ಸರ್. ನಿಮ್ಮ ಹತ್ರ ಭಾಳ ವಿಚಾರಗಳನ್ನ ನಾಗರಿಕರಿಗೆ ತಿಳಿಸ್ಕೊಟ್ಟಿದ್ದೀವಿ ಈ ಒಂದು ಮೀಡಿಯಾ ಮುಖಾಂತರ. ನಿಮಗೂ ಕೂಡ ಈ ಶ್ರೀನಿವಾಸ ಭಗವಂತ ಒಳ್ಳೇದು ಮಾಡಿ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳುಗಳು, ವರ್ಷಗಳು ಇನ್ನೂ ಒಳ್ಳೊಳ್ಳೆ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಆ ಭಗವಂತ ನಿಮ್ಮ ಒಂದು ಅಮೃತ ಹಸ್ತದಿಂದ ಮಾಡಿಸ್ಲಿ ಅಂತ ಆ ಶ್ರೀನಿವಾಸನಿಗೂ ಹಾಗೂ ಈ ನಮ್ಮ ನಾಗರಿಕರಿಗೂ ಕೇಳ್ಕೊತೀನಿ. ಹಾಗೂ ಇವರು ರಾಜೇಶ್ ಅಂತ, ಇವರು ಕೂಡ ಜೊತೆಲಿದ್ದಾರೆ. ಇವರು ಕೂಡ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಬಹಳ ಹೋರಾಟದಿಂದ ಬಹಳ ಮುತುವರ್ಜಿ ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸುರೇಶ್ ಇವರು ಚಂದ್ರು ಅಂತ ಇವರು ಕೂಡ ಬಹಳ ಮುತುವರ್ಜಿ ವಹಿಸಿಕೊಂಡು ಓಡಾಡ್ತಾ ಇದ್ದಾರೆ. ಇವರು ನಾಗೇಂದ್ರ ಅಂತ, ಪ್ಲೀಸ್ ಸರ್ ಕ್ಯಾಮ್ರಾ ಆ ಕಡೆ ಸ್ಟೇಜ್ ಕಡೆಗೆ. ಈ ಒಂದು ಅರೇಂಜ್ಮೆಂಟ್, ಈ 10,000 ಜನಕ್ಕೆ ಹಾಗೂ ಆ ಭಗವಂತನಿಗೆ ಪೂರ್ತಿ ಪೂಜೆಗಳು ಮಾಡೋಕ್ಕಿರ್ಬೋದು, ಕಲ್ಯಾಣೋತ್ಸವ ನಡೆಸೋಕ್ಕಿರ್ಬೋದು, ಅದಕ್ಕೂ ಕೂಡ ಇವರು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇಷ್ಟು ದಿನದಿಂದ ಈ ಕೆಲಸ ಶುರು ಮಾಡಿದ್ರೆ ನೀವು 4 ದಿವಸದಿಂದ ಸುಮಾರು 4 ದಿವಸಗಳ ಹಿಂದೆಯಿಂದ ಈ ಕೆಲಸ ಶುರುವಾಗಿದೆ. ಇವಾಗಲೇ ಸುಮಾರು ಕೆಲಸ ಆಗೋಗಿದೆ, ಇನ್ನೊಂದು 10-15% ಇದೆ. ಇವಾಗ ರಾತ್ರಿ ಕೆಲಸ ಮಾಡ್ತೀರಾ ಇದನ್ನ? ಎಷ್ಟೊತ್ತಿಗೆ ಮುಗಿಸ್ಕೊಡ್ತೀರಾ ಕೆಲಸ? ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ ಈ ಕಂಪ್ಲೀಟ್ ಸ್ಟೇಜ್ ಅರೇಂಜ್ಮೆಂಟ್ ಆಗಿರ್ಬೋದು, ಬಂದಂಥ ಭಕ್ತಾದಿಗಳಿಗೆ ಕೂರಕ್ಕೆ ಒಂದು ವ್ಯವಸ್ಥೆ ಆಗಿರ್ಬೋದು, ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ಕೊಡತಕ್ಕಂಥ ಒಂದು ಕೆಲಸಕ್ಕೆ ಅಡುಗೆ ಕೆಲಸದ ಇರ್ಬೋದು, ಹಾಗೂ ಪ್ರಸಾದ ವಿನಿಯೋಗ ಮಾಡೋಕ್ಕಂಥ ಪ್ರತಿಯೊಂದು ಅರೇಂಜ್ಮೆಂಟು ಕೂಡ ನಾಗೇಂದ್ರ ಅಂತವರು ಕುಶಾಲನಗರದ ಮೂಲ ನಿವಾಸಿಯವರು ಇವರು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಭಾಳ ಅವರ ಜನಗಳು ಬರೋ ವ್ಯವಸ್ಥೆ, ಪ್ರತಿಯೊಬ್ಬರಿಗೂ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇರ್ಬೋದು, ಪ್ರಸಾದ ವಿನಿಯೋಗ ವ್ಯವಸ್ಥೆ ಇರ್ಬೋದು, ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡೋಕ್ಕೆ ನಿಮಗೆ ಯಾರು ಸಪೋರ್ಟ್ ಮಾಡಿದ್ದಾರೆ? ಇಷ್ಟೊಂದು ಈಗ ನಾವು ಮೊದಲೇ ಮೀಟಿಂಗ್ ಮಾಡಿದಾಗ ನಮ್ಮ ಪ್ಲ್ಯಾನ್ ಮಾಡೋದು, ಯಾವುದೇ ಕೆಲಸ ಮಾಡುವಾಗ ಮುಂದೆ ಅದಕ್ಕೆ ಮುಂಚೆನೆ ನಾವೊಂದು ಪ್ಲ್ಯಾನ್ ಮಾಡ್ಬೋದು, ಇದೇ ರೀತಿ ನಡೀಬೇಕು, ಈ ರೀತಿ ಇರಬೇಕು ಅಂತ. ನಾವು ನಮ್ಮ ಅನುಭವದ ಪ್ರಕಾರ ನನ್ನ ಸ್ನೇಹಿತರುಗಳು ನಾಗೇಂದ್ರ, ಸುರೇಶ, ರಾಜೇಶ, ಚಂದ್ರು, ಎಲ್ಲ ಸ್ನೇಹಿತರು, ದೇವರಾಜು, ಇವರೆಲ್ಲ ಸ್ನೇಹಿತರುಗಳನ್ನ ಕೂತ್ಕೊಂಡು ಎಲ್ಲ ಒಂದು ಮೀಟಿಂಗಲ್ಲಿ ಈ ರೀತಿ ಒಂದು ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಮಾಡೋದು, ಏನು ಮಾಡಬೇಕು, ಅದಕ್ಕೆ ಕಮಿಟಿಗಳು ಮಾಡಿದ್ವಿ. ಮೊದಲು ಒಂದು ಸ್ವಾಗತ ಕಮಿಟಿ ಮಾಡಿದ್ವಿ. ಆ ಸ್ವಾಗತ ಕಮಿಟಿಗೆ ಶಿವಣ್ಣನಾಥ್ ಅವರು ಕಾರ್ಯಕ್ರಮ ಮಾಡಿ ಎಲ್ಲ ನಮ್ಮ ಹಿರಿಯರನ್ನ ಅದಕ್ಕೆ ಮಾಡಿದ್ವಿ. ಯಾಕೆಂದರೆ ಹಿರಿಯರ ಮಾರ್ಗದರ್ಶನ ನಡೀಬೇಕಂತ. ಎರಡನೇದಾಗಿ ಏನು ಮಾಡಿದ್ವಿ, ಅನ್ನಸಂತರ್ಪಣ ಕಮಿಟಿ ಮಾಡಿದ್ವಿ. ಅದರಲ್ಲಿ ನಮ್ಮ ನಂಜನಸ್ವಾಮಿ ಅವರು, ಸುರೇಶ್ ಅವರು, ಇವರೆಲ್ಲರೂ, ನಮ್ಮ ಸತೀಶ್ ಅಣ್ಣ ಅವರು, ಇವರೆಲ್ಲ ಸೇರಿ ಒಂದು ಅವರು ಆ ಭಾಗನ ನಿರ್ವಹಿಸಬೇಕು ಅಂತ. ಮೂರನೇದಾಗಿ ಬಹುಮುಖ್ಯವಾಗಿ ಇಲ್ಲಿ ನಡೆಯುವಂಥ ಸ್ಟೇಜು, ಇಲ್ಲಿ ಏನು ನಮ್ಮ ಈ ಸ್ಥಳದಲ್ಲಿ ಅರೇಂಜ್ಮೆಂಟು, ಸ್ಥಳದ ಅರೇಂಜ್ಮೆಂಟು, ಅದರಲ್ಲೆಲ್ಲ ನನ್ನ ಸ್ನೇಹಿತ ನಾಗೇಂದ್ರ ಎತ್ತಿದ ಕೈ. ಅವನು ಈ ರೀತಿ ಮಾಡಬೇಕು ಅಂತಂದರೆ ಅದನ್ನ ಚಾಚಿ ತಪ್ಪಿದ ಮನಸ್ಸಲ್ಲಿರೋದನ್ನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಭಾಳ ತಯಾರಿಗೊಳ್ತಿರ್ಬೇಕು. ಅವನ ಒಂದು ಸಾಥ್ ನನಗೆ ಭಾಳ ಮುಖ್ಯ, ಪ್ರತಿಯೊಂದು ಯಾಕೆಂದ್ರೆ ಅವನಿಗಿರೋ ಅನುಭವ, ನಮಗಿರೋ ಅಂಥ ಒಂದು ಐಡಿಯಾಸು, ಇವೆಲ್ಲರೂ ಒಟ್ಟಿಗೆ ಸೇರಿಸಿ ನಾವೆಲ್ಲರೂ ಇದರಲ್ಲಿ ಯಾರು ಇರುವಂತಿಲ್ಲ, ಪ್ರತಿಯೊಬ್ಬರು ಇದಕ್ಕೆ ಕೆಲಸ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆಗೋಸ್ಕರ, ಸೆಕ್ಯೂರಿಟಿಗೋಸ್ಕರ ಒಂದು ಕಮಿಟಿ ಮಾಡಿದ್ವಿ, ಪ್ರಚಾರಕ್ಕೋಸ್ಕರ ಒಂದು ಕಮಿಟಿ ಮಾಡಿದ್ವಿ. ಹಾಗೆ ಇಲ್ಲಿ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ವಾಲಂಟಿಯರ್ಸ್ ಯಾರ್ಯಾರು ಇರಬೇಕು, ಎಷ್ಟು ಜನ ಇರಬೇಕು, ಏನೇನು ಅವಶ್ಯಕತೆ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈಗಾಗಲೇ ಏನಾಗಿತ್ತು ಅಂತಂದರೆ ಅವರಿಗೆ ಶ್ರವಣ ಬೆಳಗೊಳದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇರೋದ್ರಿಂದ, ಮಕ್ಕಳ ಶಿಕ್ಷಣ ನಡೀತಾ ಇರೋದ್ರಿಂದ ಅವರು ನಮಗೆ ಸಿಬ್ಬಂದಿಗಳು ಬರುತ್ತೆ ಅಂತ ಹೇಳೋದು. ತಕ್ಷಣಕ್ಕೆ ನಾವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು
ವಾಲಂಟಿಯರ್ಸ್ ನಾವು ಕಲೆಕ್ಟ್ ಮಾಡ್ತೀವಿ. ಈಗ ನೀವು ಹೆಚ್ಚು ಕಡಿಮೆ ಒಂದು 100 ಜನ ವಾಲಂಟಿಯರ್ಸ್ ಇರ್ತಾರೆ. ಸೆಕ್ಯೂರಿಟಿ ಸಿಸ್ಟಮ್ ಇರ್ತದೆ, ಪಾರ್ಕಿಂಗ್ ವ್ಯವಸ್ಥೆಗಳು, ಪ್ರತಿಯೊಂದು ಅಚ್ಚುಕಟ್ಟಾಗಿ ನಡೆಯೋಕ್ಕೋಸ್ಕರ ನಾಳೆ ಬೆಳಿಗ್ಗೆ ಎಲ್ರಿಗೂ ಜವಾಬ್ದಾರಿ ಈಗಾಗಲೇ ವಹಿಸಿದ್ದೀವಿ. ನಾಳೆ ಬೆಳಿಗ್ಗೆ ಎದ್ದು ಜವಾಬ್ದಾರಿಗಳನ್ನ ವಹಿಸ್ತೀವಿ ಪ್ರತಿಯೊಬ್ಬರಿಗೆ. ಇಂತಿಂಥ ಕೆಲಸಗಳು ಈಗೀಗ ನೋಡ್ತಾ ಇರಬೇಕು. ಅವರೆಲ್ಲರೂ ಕಲ್ಯಾಣೋತ್ಸವಕ್ಕಿಂತ ಜಾಸ್ತಿ ಅವ್ರವ್ರ ಜವಾಬ್ದಾರಿ ನಿಭಾಯಿಸಿ ಆ ಸೇವೆಯನ್ನು ಭಗವಂತನಿಗೆ ಅರ್ಪಿಸಬೇಕು ಅನ್ನೋ ಉದ್ದೇಶ ಇರುವಂಥವನ್ನೇ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ದೇವಸ್ಥಾನದ ಕಮಿಟಿಯವರೆಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಅದು ದೇವಸ್ಥಾನ ಕಮಿಟಿ ಜೊತೆಗೆ ನಮ್ಮ ಊರಿನ ಮುಖ್ಯಸ್ಥರು ನಮ್ಮ ವತನ್ ಶೆಟ್ಟರು ಇರ್ಬೋದು, ನಾಗೇಂದ್ರ ಪ್ರಸಾದ್ ಅವರು ಇರ್ಬೋದು, ಸತೀಶಣ್ಣ ಅವರು ಇರ್ಬೋದು, ಮತ್ತು ಇನ್ನು ನಮ್ಮ ಎಸ್ ಎನ್ ನರಸಿಂಹಮೂರ್ತಿ ಅವರು ಇರ್ಬೋದು, ನಮ್ಮ ಅಮೃತರಾಜು ಅವರು ಬಹಳ ಮುಖ್ಯವಾಗಿ ಅಮೃತರಾಜ್ ಅವರು ಅಷ್ಟು ಬ್ಯಾಕ್ಗ್ರೌಂಡ್ ಕೆಲಸನ ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನಿಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅತ್ಯಂತ ನಂಬಿಕೆ. ಯಾವುದೇ ಕುಶಾಲನಗರದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕು ಅಂತಂದರೆ ಅಮೃತರಾಜ್ ಹೆಸರು ಫಸ್ಟು. ಆ ಅಮೃತರಾಜ್ ಹೆಸರು, ಆಮೇಲೆ ನಮ್ಮ ಹಿರಿಯರು ಜಿ ಎಲ್ ನಾಗರಾಜ್ ಅವರು ಅಷ್ಟೇ ನಡೀಬೇಕು ಈ ಥರ ಧಾರ್ಮಿಕ ಕಾರ್ಯಕ್ರಮ ಅಂತಂದರೆ ಎಲ್ಲಿಲ್ಲದ ಉತ್ಸಾಹವನ್ನು ತೋರ್ತಾರೆ. ಅವರೆಲ್ಲ ಉತ್ಸಾಹಗಳೇ ನಮಗೆ ಇನ್ಸ್ಪಿರೇಷನ್ ಅಂತ ಆವಾಗಲೇ ಹೇಳಿದೆ ನಾನು. ಇವರೆಲ್ಲರೂ ಒಂದು ಒಗ್ಗೂಟದಾಗ ಏನಂದರೆ ಒಂದು ಲೀಡರ್ಶಿಪ್ ಕೇಳ್ತಾರೆ. ಅದಕ್ಕೆ ಏನೋ ದೇವರಿಂದ ನಮ್ಮ ಮಾತಿಗೆ ಒಂದು ಗೌರವ ಕೊಡೋದ್ರಿಂದ ನಾವು ಲೀಡರ್ಶಿಪ್ನ ಮ್ಯಾನೇಜ್ ಮಾಡುವಂಥ ಒಂದು ಸಾಧ್ಯತೆ ಆಗ್ತಾಯಿದೆ. ಇದರಲ್ಲಿ ನನ್ನೊಬ್ಬಂದು ಏನೇನೂ ಇಲ್ಲ. ಹೆಜ್ಜೆ ಹೇಳಬೇಕು ಅಂದರೆ ನಾನು ಯಾವ ಕಮಿಟಿಲೂ ಇಲ್ಲ, ಇಲ್ಲಿ ಕಮಿಟಿ ಮಾಡಲು ಯಾವುದರಲ್ಲೂ ಇಲ್ಲ ನಾನು. ಆದರೆ ಎಲ್ಲ ಕಮಿಟಿಯವರಿಗೂ ಏನೇನು ಆಗಬೇಕು ಯಾವ ರೀತಿ ಇರಬೇಕಂದ್ರೆ ಡಿಸ್ಕಸ್ ಮಾಡಿ ಅವ್ರದಿಂದ ಏನು ನಮಗೆ ಫೀಡ್ಬ್ಯಾಕ್ ಬರುತ್ತೆ ಅದನ್ನು ಪಕ್ಕ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಇದಿಷ್ಟೇ ನಮ್ಮ ಇಂದಿನ ಕೆಲಸಗಳ ಸೀಕ್ರೆಟ್, ಹೇಗೆ ಸಕ್ಸಸ್ ಮಾಡ್ತಾಯಿದ್ದೀವಿ. ಇವಾಗ ಮುಖ್ಯವಾಗಿ ಮನಸ್ಸನ್ನು ಅರ್ಥಕೊಂಡು ಕೆಲಸ ಮಾಡುವಾಗ ಭಾಳ ಸುಲಭವಾಗಿ ಹೂ ಹತ್ತ ಕೆಲಸ ಆಗುತ್ತಂತೆ. ಇದು ನನ್ನ ನಂಬಿಕೆ. ಎಲ್ಲರು ಇನ್ನೂ ಅನೇಕರಲ್ಲ, ಇಡೀ ಕುಶಾಲನಗರದ ಎಲ್ಲರೂ ಯಾರು ಏನೇನು ಆಗ್ತಾ ಉಂಟು ಬರಬೇಕು ನಮ್ಮ ಸೇವೆ ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಏನು ಸೇವೆ ಮಾಡಬೇಕು ಅಂತ ಇದ್ರ ಜೊತೆಗೆ ಮಹಿಳಾ ಮಂಡಳಿಗಳು ಅವರಂತೂ ಭಾಳ ಇಷ್ಟಪಡ್ತಾರೆ. ಇಲ್ಲೊಂದು 20 ಭಜನಾ ಮಂಡಳಿಗಳಿದೆ, ಅವರೆಲ್ಲರೂ ಅಷ್ಟೇ. ನೀವು ನೋಡಿದೆ ನೀವೆಲ್ಲ ಬರುವಾಗ ಎಲ್ಲರೂ ಕಳಸ ಹೊತ್ತು ಒಂದೇನು ಒಂದು ಯೂನಿಫಾರ್ಮ್ ಆಗಿ ಕೋಲಾಟ ಸಹಿತ ಎಲ್ಲ ಬಂದರು. ನಿಜವಾಗಿ ಅದರಿಂದ ನಿಮಗೆಲ್ಲರೂ ಅರ್ಥ ಆಗ್ತದೆ ಎಷ್ಟು ಪ್ರತಿಯೊಬ್ಬರು ಮನಸ್ಸಲ್ಲಿ ಇದೆ. ಅಂದರೆ ಕಾರ್ಯಗತಗೊಳಿಸಲಿಕ್ಕೆ ಯಾರು ಒಬ್ಬರು ಒಂದು ಬೇಕು ಮುಂದೆ, ಅದಷ್ಟೇ ಇಲ್ಲ ಅವಶ್ಯಕತೆ ಇದೆ. ಆ ದೇವ ಭಗವಂತ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾನೆ ನೋಡಿ. ದೇವಸ್ಥಾನದ ಕಮಿಟಿಯವರಂತೂ ನಿಮಗೆಲ್ಲ ಗೊತ್ತಿಲ್ಲ ಅವ್ರು ಎಷ್ಟೆಷ್ಟು ಕೆಲಸ ಮಾಡ್ತಾರೆ. ಅದೇನೋ ದೇವ್ರ ಕೃಪೆಯಿಂದ ಒಕ್ಕೂಟ ಅಂತ ಒಂದು ಆಗ್ಬಿಡ್ತು ಕುಶಾಲನಗರದಲ್ಲಿ. ಆ ಒಕ್ಕೂಟಕ್ಕೆ ತೆಗೆದು ನಮ್ಮನ್ನ ನಿಲ್ಲಿಸಿರೋದ್ರಿಂದ ಎಲ್ಲರೂ ಒಂದು ಗೌರವ ಕೊಡೋದ್ರಿಂದ ಆ ಗೌರವವನ್ನು ಉಳಿಸ್ಕೊಳ್ಳೋ ಕೆಲಸಕ್ಕೆ ನಾವು ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದೀವಿ. ಮತ್ತು ಎಲ್ಲರಿಗೂ ಈ ವಿಚಾರದಲ್ಲಿ ಅವರು ಇರುವಂತೆಲ್ಲ ಪ್ರತಿಯೊಬ್ಬರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇವರ ಒಂದು ಹಾಗೂ ಇವರ ಒಂದು ಓಡಾಟಕ್ಕೆ ಜನಗಳ ಒಂದು ಸಪೋರ್ಟ್, ಜನಗಳ ಒಂದು ಬೆಂಬಲದಿಂದಾಗಿ ನಾಳೆ ನಡೀತಾ ಇರತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ ಬಹಳ ಅದ್ಧೂರಿಯಾಗಿ ಒಳ್ಳೆ ಆಚರಣೆ ಆಗಿ ಪ್ರತಿಯೊಂದು ಕೆಲಸ ಕಾರ್ಯಗಳ ಹಿಂದೆ ಪ್ರತಿಯೊಬ್ಬರು ಶ್ರಮ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಒಂದು ಆಸೆ ಥರ ನಾಳೆ ನಡೀತಿರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಕೆಲಸ ಆಗಿ ಪ್ರತಿಯೊಬ್ಬರಿಗೂ ಇವರನ್ನು ಮೊದಲೇ ಹೇಳಿದ್ರು ಬಂದಂಥ ಭಕ್ತಾದಿಗಳಿಗೆ ಮೇನಾಗಿ ಪ್ರಸಾದ ವಿನಿಯೋಗ ಯಾರೂ ಕೂಡ ಹಾಗೆ ಹೋಗಬಾರ್ದು ಅನ್ನೋದು ಇವ್ರದ್ದು ಮೇನ್ ಅಜೆಂಡಾ. ಸೊ ಹಾಗಾಗಿ ದಯವಿಟ್ಟು ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಪ್ರಸಾದನ ತಗೊಂಡು ನಿಧಾನ ಆದರೂ ಪರವಾಗಿಲ್ಲ ಪ್ರಸಾದ ತಗೊಂಡೇ ಹೋಗಬೇಕು ಅಂತ ನಮ್ಮ ಸನ್ಮಾನ್ಯ ಶ್ರೀ ದಿನೇಶ್ ಅವರ ಒಂದು ಮನವಿ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಕುಶಾಲನಗರ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಬಂದಂಥ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾಣದಿರತಕ್ಕಂಥ ಮೀಡಿಯಾದಲ್ಲಿ ನೋಡಿರತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಶ್ರೀನಿವಾಸ ದೇವರಾದಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ ದೇವರು ಕೂಡ ಅವರಿಗೊಂದು ಆಶೀರ್ವಾದ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಎಲ್ಲರ ಪರವಾಗಿ ಹಾಗೂ ದಿನೇಶರ ಪರವಾಗಿ ಕೂಡ ನಾನು ಕೇಳ್ಕೊತೇನೆ. ಹಾಗೆ ಈ ಕೆಲಸಕ್ಕೆ ಕೈ ಜೋಡಿಸಿರುವಂಥ ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಬಹಳಷ್ಟು ಹೆಸರುಗಳು ಹೇಳ್ತಾ ಹೋದಾಗ ತುಂಬ ಸಮಸ್ಯೆ ಆಗುತ್ತೆ. ತುಂಬ ಜನಗಳು ನಮಗೀಗ ಪುಂಡಿಕಾಕ್ಷರ ಹೆಸರು ಮರ್ತೋಗ್ತದೆ, ಅವತನ ಸೇಟ್ಟಿದ್ದಾರೆ. ಪ್ರತಿಯೊಬ್ಬರು ಎಲ್ಲರೂ ಇಲ್ಲಿ ಕೈ ಜೋಡಿಸೋದ್ರಿಂದ ಅನ್ಯತ ಯಾರು ಭಾವಿಸಬಾರ್ದು, ಯಾರು ನಮ್ಮ ಹೆಸರಿನಲ್ಲ ಅಂತ. ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನಗಳು ಇಲ್ಲಿ ಬರುವಂಥ ಭಕ್ತಾದಿಗಳೆಲ್ಲರೂ ಸಂತೃಪ್ತರಾಗಿ ಹೋದರೆ ಅದೇ ನಾವು ಸಾಧಿಸಿದ ವಿಚಾರ, ಆ ದೇವರು ಕೊಟ್ಟಂಥ ಭಾಗ್ಯ ಅಂತ ತಿಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್.